हेलो फ्रेंड्स, वेलकम टू माय चैनल। फ्रेंड्स, इवत्तिन वीडियो दल्ली नानेन तोंदिदीनि अंत हेळिद्रे केपीएससी नडेसुवंत विविध स्पर्धात्मक हुद्देगळ वेळापट्टियन्नु नानु इवत्तु निम्मुंदे तोरिस्ता होग्तीनि। अंद्रे केपीएससी ग्रूप ए आगिरबहुदु, बी आगिरबहुदु, सी आगिरबहुदु, विविध हुद्देगळ नेमकास्तिगे संबंधिसिदंते स्पर्धात्मक परीक्षेय वेळापट्टियन्नु इवत्तु नानु तोरिस्ता होग्तीनि। इल्लि नोडबहुदु क्रम संख्या अंत अदरिंदे अधिसूचने संख्य मत्तु दिनांक अंत इलाखेय हेसरु अथवा हुद्दे पदनाम अंत इल्ली नोडबहुदु नीवु। पौराडळित निर्देशनालयदल्लिन किरिय अभियंतकरु सिविल अंत अरुंद ग्रूप सी अल्ली बरुत्तदे इदु पदवी पूर्व मट्ट। ओट्टु हुद्देगळु 89 इदावे इदरल्ली नोडबहुदु नीवु। मत्ते इदरल्ली केळगडे एनु बरुत्ते अंत हेळिद्रे किरिय आरोग्य निरीक्षकरु अंत इदे। मत्ते इलेक्ट्रिशियन ग्रेड 1, इलेक्ट्रिशियन ग्रेड 2, नीरु सरबराज आपरेटर, सहायकारी नीरु आपरेटर इवेल्ल नोडबहुदु। 89 57 किरिय आरोग्य निरीक्षकरु 57 इदे, इलेक्ट्रिशियन 2 इदे, नीरु सरबराज आपरेटर 89 इदे, सहायक नीरु सरबराज आपरेटर 163 इदे। इवेल्ल एग्जाम्स गळन्नु यावाग नडेस्तारे अंत हेळिद्रे 21/1/2023 ಮತ್ತು 22/1/2023 ವರೆಗೆ ನಡೆಸಲಾಗುತ್ತೆ। ಫ್ರೆಂಡ್ಸ್, ಇಲ್ಲಿ ಓದಬಹುದು ನಿಮ್ಮ ಪತ್ರಿಕೆ ವಿವರ ಅಂತ ಇದೆ। ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಾಮಾನ್ಯ ಜ್ಞಾನ, ಕನ್ನಡ ಭಾಷಾ ಪರೀಕ್ಷೆ 21 ಕ್ಕೆ ನಡೆಸಿದ್ರೆ ಸಾಮಾನ್ಯ ಜ್ಞಾನ ಏನಿದೆಲ್ಲ ಪತ್ರಿಕೆ 1 ಮತ್ತು ಪತ್ರಿಕೆ 2 ಒಟ್ಟು 3 ಪತ್ರಿಕೆಗಳು ಇರ್ತವೆ। ಇವು ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ 21 ಮತ್ತು 22ನೇ ತಾರೀಕು ಏನು ಮಾಡ್ತಾರೆ ನಡೆಸಲಾಗುತ್ತೆ ಸ್ನೇಹಿತರೆ। ಜನರಲ್ ನಾಲೆಜ್ 22ಕ್ಕೆ ನಡೆಸ್ತಾರೆ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 21ಕ್ಕೆ ಇರುತ್ತೆ। ಅಂದ್ರೆ ಇಲ್ಲಿ ನೋಡಬಹುದು ನೀವು ಕಿರಿಯ ಆರೋಗ್ಯ ನಿರೀಕ್ಷಕರು ಅಂದ್ರೆ ಇವರು ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅಂತ ಬರ್ತಾರೆ। ನಮ್ಮ ಈ ಪ್ಯಾರಾಮೆಡಿಕಲ್ ಅಲ್ಲಿ ಡಿಎಚ್ಐ ಕೋರ್ಸ್ ಮಾಡಿದಂತ ವಿದ್ಯಾರ್ಥಿಗಳು ಇವರು। ಇಲ್ಲಿ ನೋಡಬಹುದು ಇದೇ ದಿನಾಂಕಕ್ಕೆ ಇನ್ನೊಂದು ಪೇಪರ್ ಇದೆ ಇಲ್ಲಿ ಪಿಎಸ್ಸಿ। ಇಲ್ಲಿ ನೋಡಬಹುದು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಲ್ಲಿನ ಸಹಾಯಕ ನಗರ ಯೋಜಕರು ಅಂತ ಇದೆ। ಇದನ್ನ ಗ್ರೂಪ್ ಸಿ ಪದವಿ ಮಟ್ಟದಲ್ಲಿ ಬರುತ್ತೆ, 50 ಪೋಸ್ಟ್ ಇದೆ। ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಸಾಮಾನ್ಯ ಜ್ಞಾನ ಪೇಪರ್ 1 ಪೇಪರ್ 2 ಒಟ್ಟು 3 ಪತ್ರಿಕೆಗಳು 21 22 ಕ್ಕೆ ನಡೆಯುತ್ತೆ ಸ್ನೇಹಿತರೆ। ನೋಡಬಹುದು ನೆಕ್ಸ್ಟ್ ಇಲ್ಲಿ ಪೊಲೀಸ್ ಇಲಾಖೆ ನ್ಯಾಯ ವಿಜ್ಞಾನ ಪ್ರಯೋಗಶಾಲೆಗಳಲ್ಲಿನ ಸಹಾಯಕ ನಿರ್ದೇಶಕರು ವಿಶ್ವವಿಜ್ಞಾನ ವಿಭಾಗ 2+1 3 ಪೋಸ್ಟ್ ಇದ್ದಾವೆ, ಗ್ರೂಪ್ ಎ ಅಲ್ಲಿ ಬರ್ತಿದ್ವು ಇವೆಲ್ಲವೂ। ಅಂದ್ರೆ 1 ಪೊಲೀಸ್ ಇಲಾಖೆ ನ್ಯಾಯ ವಿಜ್ಞಾನ ಪ್ರಯೋಗಶಾಲೆ ಸಹಾಯಕ ನಿರ್ದೇಶಕರು ಜೀವಶಾಸ್ತ್ರ 2 ಇದೆ, ಪೊಲೀಸ್ ಇಲಾಖೆ ನ್ಯಾಯ ವಿಜ್ಞಾನ ಪ್ರಯೋಗಶಾಲೆ ಸಹಾಯಕ ನಿರ್ದೇಶಕರು 2 ಇದೆ, ಇವೆಲ್ಲ 2 ಇದೆ ನೋಡಬಹುದು। 2ನೇ ನಂಬರ್ ಇದೆ ನೋಡಿ ನೋಡಬಹುದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆನ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರೇಡ್ 118 RPC ಅಂತ ಇದೆ। ಇದು ಆಗಿರಬಹುದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆನ ಸಹಾಯಕ ಕಾರ್ಯಪಾಲಕ ಅಭಿಯಂತರ 7 ಇದೆ ಹೈದರಾಬಾದ್ ಕರ್ನಾಟಕ। ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆನ ಸಹಾಯಕ ಅಭಿಯಂತರ ಗ್ರೇಡ್ 1 288 ಪೋಸ್ಟ್ ಇದೆ। ಇವನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗ್ರೂಪ್ ಎ ಆಗಿರಬಹುದು ಗ್ರೂಪ್ ಬಿ ಆಗಿರಬಹುದು 25ನೇ ತಾರೀಕಿಗೆ ನಡೆಸ್ತಾರೆ ಸ್ನೇಹಿತರೆ। 25/2/2023 ಅಂದರೆ ಫೆಬ್ರವರಿ 25ಕ್ಕೆ ನಡೆಸಲಾಗುತ್ತೆ। ನೋಡ್ಕೋಬಹುದು ನೀವೆಲ್ಲ ಟೈಮ್ ಟೇಬಲ್ ಇಲ್ಲಿ ಇಲ್ಲಿ ಒಂದಿದೆ ನೋಡಬಹುದು। ಈ ಪರೀಕ್ಷೆಗಳನ್ನು ಕೂಡ 25/2ಕ್ಕೆ ನಡೆಯುತ್ತೆ, ಈ ಪರೀಕ್ಷೆಗಳು ಅವಾಗೆ ನಡೆಯುತ್ತೆ। ಅಂದರೆ ಇವು ಅಂದಾಜು ಒಂದು ಟೈಮ್ ಟೇಬಲನ್ನು ಮಾಡಿಬಿಟ್ಟಿದ್ದಾರೆ, ತಾತ್ಕಾಲಿಕ ವೇಳಾಪಟ್ಟಿ ಅಂತೀವಿ ಇದಕ್ಕೆ। ಸ್ವಲ್ಪ ವೇರಿಯೇಷನ್ ಕೂಡ ಆಗ್ಬೋದು ನಾಳೆ ಡೇಟಲ್ಲಿ, ಬಟ್ ಈ ಡೇಟ್ ಏನಿದೆ ಅಲ್ಲ ಇದರ ಆಸ್ಪಾಸ್ನಲ್ಲಿ ನಡೆಸ್ತಾರೆ ಒಟ್ಟು ಎಕ್ಸಾಮು। ನೀವು ಪ್ರಿಪೇರ್ ಆಗಿರಿ, ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿದಿರೋ ಅವರು। ಇಲ್ಲಿ ನೋಡ್ಬೋದು ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು ಅಂತಿದೆ, ಭಾಷಾಂತರ ನಿರ್ದೇಶನಾಲಯದಲ್ಲಿನ ಭಾಷಾಂತರರು ಅಂತಿದೆ। ಇವೆಲ್ಲ ಓದ್ಕೊಳ್ಳಿ ನೀವು, ಯಾರ್ಯಾರು ಅಪ್ಲಿಕೇಶನ್ ಎಲಿಜಿಬಲ್ ಅಪ್ಲಿಕೇಶನ್ ಹಾಕಿದಿರೋ ಅವರು। ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಲ್ಲಿನ ನಗರ ಯೋಜಕರು ಅಂತಿದೆ 23। ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿನ ಸಹಾಯಕರ ವಿದ್ಯುತ್ ಪರಿವೀಕ್ಷಕರು ಅಂತ ಇದೆ 30। ಮುಖ್ಯ ವಿದ್ಯುತ್ ಪರಿವೀಕ್ಷಣಾಲಯದಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರು 2 ಇದೆ। ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿ ಇದೆ 72।
ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾಧಿಕಾರಿ ಇದೆ. ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ನಿರ್ದೇಶಕರಿದೆ ಯಾರು? ಆರ್ಥಿಕ ಮತ್ತು ಸಾಂಘಿಕ ನಿರ್ದೇಶನಾಲಯ ಸಹಾಯಕ ನಿರ್ದೇಶಕರು 10 RPC. ಮೀನುಗಾರಿಕೆ ಇಲಾಖೆಯಲ್ಲಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 8 ಇದೆ ಹೈದರಾಬಾದ್ ಕರ್ನಾಟಕ. ಇವೆಲ್ಲ ಪರೀಕ್ಷೆಗಳನ್ನು 25/2/2023 ರಂದು ನಡೆಸಲಾಗುತ್ತೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆದಲ್ಲ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇನ್ನೂ ಇದ್ದಾವೆ. ಆರ್ಥಿಕ ಮತ್ತು ಸಾಂಖ್ಯ ನಿರ್ದೇಶನ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಇದ್ದಿದೆ ಹೈದರಾಬಾದ್ ಕರ್ನಾಟಕ. ಇವೆಲ್ಲ ಗ್ರೂಪ್ ಸಿಯಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ. ಈಗ ನೋಡ್ಬೋದು ಗ್ರೂಪ್ ಬಿ ಇದೆ, ಬಿ ಇವೆಲ್ಲ, ಇವು ಗ್ರೂಪ್ ಸಿಯಲ್ಲಿ ಬರುತ್ತೆ. ಇವೆಲ್ಲ ಪೋಸ್ಟ್ಗಳನ್ನು ನೋಡ್ಬೋದು. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಐದು ಹೈದರಾಬಾದ್ ಕರ್ನಾಟಕ ಇದೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 6. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ 55+3 ಇದೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 20 RPC ಇದೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು 105 RPC ಇದೆ. ಜಲಸಂಪನ್ಮೂಲ ಇಲಾಖೆಯ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ 166 ಪೋಸ್ಟ್ ಇದೆ. 3 ಮೆಕ್ಯಾನಿಕಲ್ ಹೈದರಾಬಾದ್ ಕರ್ನಾಟಕ ಇದೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ 13 ಹೈದರಾಬಾದ್ ಕರ್ನಾಟಕ ಇದೆ. ಇವೆಲ್ಲ ಪರೀಕ್ಷೆಗಳನ್ನು ಏನಿದೆ 25/2/2023 ನಡೆಸ್ತಾರೆ ಸ್ನೇಹಿತರೆ. ಫೆಬ್ರವರಿಯಲ್ಲಿಯೂ ಇಲ್ಲೊಂದಿದೆ ನೋಡಿ ಲಾಸ್ಟ್. ಇದು ಪರೀಕ್ಷೆ ನಡೆಸಲು ನಿಗದಿಪಡಿಸುವ ದಿನಾಂಕ ಇದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿನ ಸಹಾಯಕ ಅಭಿಯಂತರ ಗ್ರೇಡ್ 1 ಗ್ರೂಪ್ ಬಿಯಲ್ಲಿ ಬರುತ್ತೆ. ಒಟ್ಟು ಹುದ್ದೆಗಳ ಸಂಖ್ಯೆ 288 ಇದೆ. ಸಾಮಾನ್ಯ ಜ್ಞಾನ ಪತ್ರಿಕೆ 1, ನಿರ್ದಿಷ್ಟ ಪರೀಕ್ಷೆ ಪೇಪರ್ 2, ಒಟ್ಟು 2 ಪತ್ರಿಕೆಗಳು. ಇವು ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ 26ಕ್ಕೆ ನಡೆಸ್ತಾರೆ, 26/2/2023. ಇನ್ನು ನೋಡ್ಬೋದು ನೀವು ಈ ಪರೀಕ್ಷೆಗಳನ್ನ ಯಾವಾಗ ನಡೆಸ್ತಾರೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ, ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಣಾಧಿಕಾರಿ, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು ಗ್ರೂಪ್ ಸಿಯಲ್ಲಿ ಬರ್ತಾವೆಲ್ಲ. ಇವೆಲ್ಲ ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 18ನೇ ತಾರೀಕಿಗೆ ನಡೆಸ್ತಾರೆ, 18/3/2023. ಸಾಮಾನ್ಯ ಜ್ಞಾನ ಪೇಪರ್ 1, ಪೇಪರ್ 2 ಇವು ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ 19ನೇ ತಾರೀಕಿಗೆ ನಡೆಸ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ ನೋಡ್ಬೋದು 55+3 ಇದೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿನ ಸಾಂಖ್ಯಿಕ ನಿರೀಕ್ಷಕರು ಇವುಗಳಿಗೆ ಏನು ಮಾಡಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ 1/4/2023 ನಡೆಸ್ತಾರೆ. ಸಾಮಾನ್ಯ ಜ್ಞಾನ ಏನಿದೆಲ್ಲ ಅದು 2/4/2023 ನಡೆಸಲಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಜನಸಂಪನ್ಮೂಲ ಇಲಾಖೆಯಲ್ಲಿನ ಕಿರಿಯ ಇಂಜಿನಿಯರಿಂಗ್ ಮೆಕ್ಯಾನಿಕ್ ಸಿವಿಲ್ ಆಗಿರಬೇಕು, ಒಂದು ಮೆಕ್ಯಾನಿಕಲ್ ಆಗಿರಬೇಕು. ಇದು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ. ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಗಣತಿದಾರರು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಇದೆ. ಇದು ಗ್ರೂಪ್ ಸಿ ಅಲ್ಲಿ ಬರುವಂಥವು. ಟೋಟಲ್ 166 ಸಿವಿಲ್ ಇದೆ, 3 ಮೆಕ್ಯಾನಿಕಲ್ ಇದೆ ಹೈದರಾಬಾದ್ ಕರ್ನಾಟಕ, 13 ಹೈದರಾಬಾದ್ ಕರ್ನಾಟಕ ಇದೆ. ಮತ್ತು ಇಲ್ಲಿ ನೋಡ್ಬೋದು ಕನ್ನಡ ಭಾಷಾ ಪರೀಕ್ಷೆ 29/4/2023 ನಡೆಸ್ತಾರೆ. ಸಾಮಾನ್ಯ ಜ್ಞಾನ 30/4/2023 ನಡೆಸ್ತಾರೆ, ಪೇಪರ್ 1, ಪೇಪರ್ 2. ಇದಷ್ಟು KPSC ಕಂಡಕ್ಟ್ ಮಾಡುವಂಥ ಗ್ರೂಪ್ A, B ಮತ್ತು C ರಂದದ ನೇಮಕಾತಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು KPSCನವರು ಬಿಡುಗಡೆ ಮಾಡಿದ್ದರು. ಇದನ್ನು ನಾನೇನು ಮಾಡಿದ್ದೀನಿ ಇವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನಿಮಗೆ ಹೊಸ ವಿಡಿಯೋಸು ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.